ನಿಮ್ ಧರ್ಮ ಏನು ಅಂತ ಕೇಳಿದ್ರೆ ವಿ ಡೋಂಟ್ ಬಿಲೀವ್ ಇನ್ ಎನಿ ರಿಲಿಜನ್, ವಿ ಆರ್ ನ್ಯೂಟ್ರಲ್ ಅಂತಾರೆ. ನೋಡಿದ್ರೆ ಒಂದು ಕಾಲ್ ಓಡಿಸೋನು ಅಚ್ಚುಕಟ್ಟಾಗಿ ಬುದ್ಧಂದೊಂದು ಹಾಕೊಂಡಿರ್ತಾರೆ. ದೀಪಕ್ಕೆ ನೀರು ಕೊಟ್ಟರು, ಅಕ್ಕಿ ಕೊಟ್ಟರು, ಎಣ್ಣೆ ಕೊಟ್ಟರು, ದೇವ್ರಿಗೆಲ್ಲ ದೇಶಕ್ಕೆ ಮಡದಿರೋ ಹೆಸರು ಕೊಟ್ಟು ಆ ಮಕ್ಳೋಗಲ್ಲಿ ಪ್ರದಕ್ಷಿಣೆ ಮಾಡುವಾಗ ನೀನು ಹಿಂಗಾಗು. ಹುಣ್ಣಿಮೆ ಹುಣ್ಣಿಮೆಗಿಂತ 5 ದಿವಸ ಮುಂಚೆ, ಹುಣ್ಣಿಮೆ ಆದಮೇಲೆ 5 ದಿವಸ, 10 ದಿವಸ ಮಾಂಸಾಹಾರ ಮಾಡೋದು. ತಲಿಬಾನ್ಗಳ ಥರ ಹೊಡೀಲಿಲ್ಲ ಅವರು, ಶಿವನ್ನೇ ಬುದ್ಧನ್ ಮಾಡಿಕೊಂಡ್ರು. ವಿಯೆಟ್ನಾಂನಲ್ಲಿ ಬುದ್ಧನ್ನ ಶಿವನ್ನ ಜೋಡಿಸ್ಕೊಂಡ್ರು, ಇಲ್ಲಿ ಬುದ್ಧನ್ನ ವಿಷ್ಣುನ ಜೋಡಿ, ವಿಷ್ಣು ಬುದ್ಧನ್ ಕಾಣಿಸ್ತಾರೆ. ಲವೋಸ್ ಬಗ್ಗೆ ಹೇಳಿದೆ, ವಿಯೆಟ್ನಾಂ ಬಗ್ಗೆ ನಮ್ಮ ಸಾಹಿತ್ಯದಲ್ಲಿ ಅವ್ರ ಬಗ್ಗೆ ಇರೋ ಹೆಸರು ಚಂಪಾ. ಅದಕ್ಕೆ ನಾನು ಹೇಳಿದ್ದು, ಋಷಿ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಇವಾಗ ಹೆಂಗಿದನ್ನು ಬೆಳೆಸಿದ್ರು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಇಲ್ಲದೇ ಇರುವಂಥ ಒಂದು ವಿಶೇಷ ಗುಣ ಅಲ್ಲಿ ಏನು ಅಂದರೆ, ಒಂದೊಂದು ಏರಿಯಾ ಈಗ ಯಾರೋ ಯುದ್ಧ ಮಾಡುವಾಗ ಇಲ್ಲಿ ಕಲ್ಯಾಣ ನಗರದಿಂದ ಹೋಗಿರ್ತಾರೆ, ವಿದ್ಯಾನಗರದಿಂದ ಹೋಗಿರ್ತಾರೆ, ನವನಗರದಿಂದ ಹೋಗಿರ್ತಾರೆ ಯುದ್ಧಕ್ಕೆ, ಅಲ್ಲಿ ಯಾವುದೊಂದು ದೇವಸ್ಥಾನ ಕಟ್ತಾರೆ, ಸಣ್ಣ ಒಂದು ಗಣಪತಿ ಗುಡಿ ಕಟ್ತಾರೆ, ದುರ್ಗಿ ಗುಡಿ ಕಟ್ತಾರೆ. ಅಲ್ಲಿ ಅವರೂರಿನ ಮಕ್ಕಳು ಎಷ್ಟು ಜನ ಮಿಲ್ಟ್ರಿಯಲ್ಲಿ ಯುದ್ಧ ಮಾಡಿ ತೀರ್ಕೊಂಡಿದ್ದಾರೋ, ವೀರಮರಣ ಹಾಕಿದಾರೋ, ಅವರೆಲ್ಲರದ್ದು ಹೆಸರನ್ನು ದೇವಸ್ಥಾನದಲ್ಲಾಗ್ತದೆ. ಬರೀ ದಾನ ಮಾಡಿರೋರ ಹೆಸರಲ್ಲ, ದೀಪಕ್ಕೆ ನೀರು ಕೊಟ್ಟರು, ಅಕ್ಕಿ ಕೊಟ್ಟರು, ಎಣ್ಣೆ ಕೊಟ್ಟರು, ದೇವ್ರಿಗೆಲ್ಲ ದೇಶಕ್ಕೆ ಮಡದಿರೋ ಹೆಸರು ಕೊಟ್ಟು ಆ ಮಕ್ಕಳೋಗಲ್ಲಿ ಪ್ರದಕ್ಷಿಣೆ ಮಾಡುವಾಗ ನೀನು ಹಿಂಗಾಗು ಅನ್ನುವುದನ್ನು ಧರ್ಮ ಮತ್ತು ರಾಷ್ಟ್ರಾಭಿಮಾನ ಎರಡನ್ನೂ ಜಾಯಿನ್ ಮಾಡ್ತಾರೆ. ಹೆಸರಿಗೆ ಮಾತ್ರ ಕಮ್ಯುನಿಸ್ಟ್ ಕಂಟ್ರಿ. ಏನು ಹೇಳಬೇಕು ಇದಕ್ಕೆ? ನಿಮ್ಮ ಧರ್ಮ ಏನು ಅಂತ ಕೇಳಿದ್ರೆ ವಿ ಡೋಂಟ್ ಬಿಲೀವ್ ಇನ್ ಎನಿ ರಿಲಿಜನ್, ವಿ ಆರ್ ನ್ಯೂಟ್ರಲ್ ಅಂತಾರೆ. ನೋಡಿದ್ರೆ ಅವ್ನು ಕಾರ್ ಓಡಿಸೋನು ಅಚ್ಚುಕಟ್ಟಾಗಿ ಬುದ್ಧಂದೊಂದು ಹಾಕೊಂಡಿರ್ತಾನೆ. ನೀನು ಹೊಸ ವರ್ಷ ಹೆಂಗೆ ಆಚರಿಸ್ತೀಯ ಅಂದರೆ ನಮ್ಮ ಬೌದ್ಧರ ಮಂದಿರಕ್ಕೆ ಹೋಗ್ತೀನಿ ಅಂತಾರೆ. ಮಗುಗೆ ಹೊಸ ಬಟ್ಟೆ ಹೊಸದಾಗಿ ಹೆಸರಿಡುವಾಗ ಏನು ಮಾಡ್ತೀಯ ಅಂದರೆ ಬೌದ್ಧ ಪುರೋಹಿತರನ್ನು ಕರೀತೀನಿ ಅಂತಾರೆ. ಹೌದಾ, ಬೌದ್ಧಗಳು ಪುರೋಹಿತರಿದ್ದಾರೆ ಅಂದರೆ ಒಂದು ಗಂಟೆ ಪುರೋಹಿತರ ಬಗ್ಗೆ ಹೇಳ್ತಾರೆ. ನಮ್ಮಲ್ಲಿ ಪುರೋಹಿತ ಶಾಹಿ ಅಂತ ಬ್ರಾಹ್ಮಣರು ಬೀಳ್ತಾರೆ. ಇಲ್ಲಿ ಹೆಂಗಿದೆ ಅನ್ನೋದು ನಾನು ಹೇಳ್ತಿರೋದು ವಾಸ್ತವದ ಬಗ್ಗೆ ಹೇಳ್ತಿರೋದು. ಇದು ಯಾರನ್ನೂ ಡಿಫೆಂಡ್ ಮಾಡೋದು ಅಥವಾ ಯಾರನ್ನೂ ಸಪೋರ್ಟ್ ಮಾಡೋವಂಥದ್ದಲ್ಲ. ನಮಗೆ ಕನ್ನಡ ಸಾಹಿತ್ಯವನ್ನೇ ಓದಿ ತಲೆ ಜಡ್ಡು ಹಿಡಿದು ಹೋಗಿದೆ. ನನ್ನ ಅನುಭವದಲ್ಲಿ ಹೇಳ್ತಿರೋದು ಇದು, ನೋಡ್ಕೊಂಡು ಬಂದೆ. ಕನ್ನಡ ಸಾಹಿತ್ಯದ ಆಚೆಗೆ ಅಥವಾ ಬರೇ ಕನ್ನಡ ಅಂತಾರೆ, ಸಾಹಿತ್ಯದ ಆಚೆಗೆ ಸೋಷಿಯಾಲಜಿಯನ್ನು ನೋಡಿದ್ರೆ, ಕಾಂಟೆಂಪರರಿಯಾಗಿ ಆ ಜನ ಹೆಂಗೆ ಬದುಕ್ತಿದ್ದಾರೆ ಅಂತ ನೋಡಿದ್ರೆ ಅವರ ಧಮನಿಗಳಲ್ಲಿ ಧರ್ಮ ಇದೆ. ಅದನ್ನು ಅವರ ಅಗತ್ಯಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ಅವ್ರು ಇಟ್ಕೊಂಡಿದ್ದಾರೆ. ಸುಮ್ಮನೆ ಭಾರತದಿಂದ ಬಂತು ಅಂತ ಹಂಗೆ ಇಟ್ಕೊಂಡ್ಬಿಟ್ಟಿಲ್ಲ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವರು ಮಾಂಸಾಹಾರನ ಮಾಂಸಾಹಾರ ಏನು ಬಿಟ್ಟಿಲ್ಲ. ಅವರು ಅವರ ಹುಣ್ಣಿಮೆಯ 5 ದಿವಸಗಳ ಮುಂಚೆ ತನಕ ಅವರು ಮಾಂಸ ತಿಂತಾರೆ. ಹುಣ್ಣಿಮೆ ಹುಣ್ಣಿಮೆಗಿಂತ 5 ದಿವಸ ಮುಂಚೆ, ಹುಣ್ಣಿಮೆ ಆದಮೇಲೆ 5 ದಿವಸ, 10 ದಿವಸ ಮಾಂಸಾಹಾರ ಮಾಡಲ್ಲ, ಒಂದಂತೆ ತಿನ್ಕೊಳ್ತಾರೆ. ಬೌದ್ಧ ಭಿಕ್ಷುಗಳಲ್ಲಿ ಮಹಾಯಾನದ ಭಿಕ್ಷುಗಳು ಮಾಂಸಾಹಾರ ಮಾಡ್ತಾರೆ, ಥೇರವಾದ ಅಥವಾ ಹೀನಯಾನದ ಭಿಕ್ಷುಗಳು ಮಾಡೋದಿಲ್ಲ. ಹಚ್ಕೊಂಡ್ರೆ ನಾವು ಹೇಳ್ತೀವಲ್ಲ, ಬೌದ್ಧ ಧರ್ಮ ಯಶಸ್ವಿ ಆಗ್ಬಿಡ್ತು ಜಗತ್ತಲ್ಲಿ ಹೆಂಗಂದ್ರೆ ಈ ಫುಡ್ ಈಸ್ ಎ ಪ್ರಾಬ್ಲಮ್, ಲೆಟ್ ಅಸ್ ಬ್ರೇಕ್ ಇಟ್ ಅಂತ. ನಾನು ಸರಿ ತಪ್ಪು ಬಗ್ಗೆ ಹೇಳ್ತಿಲ್ಲ, ಮಾಡಬೇಕು ಅಂತ ನಾನು ಸಜೆಸ್ಟ್ ಮಾಡ್ತಿಲ್ಲ, ಹಿಂಗೆ ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಿರೋದು. ಲವೋಸ್ ಬಗ್ಗೆ ಹೇಳಿದೆ, ವಿಯೆಟ್ನಾಂ ಬಗ್ಗೆ ನಮ್ಮ ಸಾಹಿತ್ಯದಲ್ಲಿ ಅವ್ರ ಬಗ್ಗೆ ಇರೋ ಹೆಸರು ಚಂಪಾ ಅಂತ. ಕಾಂಬೋಡಿಯಾಗೆ ಇದು ಕಾಂಬೋಡಿಯಾ ಬಗ್ಗೆ ಇರೋದು ಕಂಬೋಜ ದೇಶ ಅಂತ ಹೇಳಿ, ಅಲ್ಲಿ ಬಹಳ ದೊಡ್ಡ ದೊಡ್ಡದಿದೆ, ಅಂಕುರ ವಾಟಿದೆ. ಅಂಕುರ ವಟ, ವಟ ಅಂದರೆ ಮರ, ಅಂಕುರ ಅಂದರೆ ಚಿಗುರು. ಇಲ್ಲಿ ಹೇಗೆ ಚಿಗುರು ಬಿಡ್ತು ಅಂಥೇಳಿ, ಅಲ್ಲಿದ್ದಂತಹ ವಿಷ್ಣುವಿನ ಹೇಗೆ ವಿಯೆಟ್ನಾಂನಲ್ಲಿ ಹೆಚ್ಚು ಶೈವ ಪ್ರಧಾನವೋ, ಈ ಕಾಂಬೋಡಿಯ ಹೆಚ್ಚು ವೈಷ್ಣವ ಪ್ರಧಾನ. ದೊಡ್ಡ ದೊಡ್ಡ ವಿಷ್ಣುವಿನ ವಿಗ್ರಹಗಳು, ಯಾವಾಗ ಅದಕ್ಕೆ ಅನುದಾನ ಕೊಡುವ ರಾಜರುಗಳು ಹೋದರೋ, ಬೌದ್ಧ ರಾಜರು ಬಂದರೋ, ಅವರು ಅದನ್ನು ಒಡಿಲಿಲ್ಲ. ಭಾಳ ಇಂಪಾರ್ಟೆಂಟು, ಒಡಿಲಿಲ್ಲ. ತಲಿಬಾನ್ಗಳ ಥರ ಒಡಿಲಿಲ್ಲ ಅವರು, ಶಿವನ್ನೇ ಬುದ್ಧನ್ ಮಾಡಿಕೊಂಡ್ರು. ವಿಯೆಟ್ನಾಂನಲ್ಲಿ ಬುದ್ಧನ್ನ ಶಿವನ್ನ ಜೋಡಿಸ್ಕೊಂಡ್ರು, ಇಲ್ಲಿ ಬುದ್ಧನ್ನ ವಿಷ್ಣುವಿನ ಜೋಡಿ, ವಿಷ್ಣು ಬುದ್ಧನ್ ಕಾನ್ಸೆಪ್ಟ್ ಇದೆ, ಶಿವ ವಿಷ್ಣುವಿನ ಕಾನ್ಸೆಪ್ಟ್ ಇದೆ, ಮತ್ತು ಶಿವ ಮತ್ತು ಬುದ್ಧನ್ ಕಾನ್ಸೆಪ್ಟ್ ಇದೆ. ನಮ್ಮಲ್ಲಿ ಹರಿಹರ ಇದೆಯಲ್ಲ, ಆ ಥರ ಅದನ್ನು ಮಿಕ್ಸ್ ಮಾಡಿಕೊಂಡ್ರು ಅದು. ಇದನ್ನು ಕಲ್ಚರಲ್ ನಾವು ಅಮಾಲ್ಗಮೇಷನ್ ಅಂತ ಕರಿತೀವಿ, ಸಿಂಥಸಿಸ್ ಅಂತ ಕರಿತೀವಿ, ಸಿಂಕ್ರೆಟಿಕ್ ಅಂತ ಕರಿತೀವಿ, ಸಿಂಕ್ರೆಟಿಕ್ ಕಲ್ಚರ್ಸ್. ನಾವು ಇದನ್ನು ಸಿಂಕ್ರೆಟಿಕ್ ಕಲ್ಚರ್ ಆಗಿರೋದನ್ನು ಬೆಳೆಸ್ಕೊಂಡ್ರು. ಇದನ್ನು ಬೆಳೆಸ್ದವ್ರು ಯಾರು? ನಮ್ಮ ದೇಶದಿಂದ ಹೋದಂಥ ಅಗಸ್ತ್ಯ, ಕಂಬು, ಕೌಂಡಿನ್ಯ. ನಾವು ಬೆಳಗ್ಗೆ ಪ್ರಾತಸ್ಮರಣೆ ಮಾಡ್ಬೇಕಾದ್ರೆ ಇದನ್ನು ಹೇಳ್ತೀವಿ, ಅಗಸ್ತ್ಯ, ಕಂಬು, ಕೌಂಡಿನ್ಯೋ ಅಂತ ಹೇಳ್ತೀವಿ. ರಾಜೇಂದ್ರ, ಚೋಳವಂಶಜಃ, ಅವರೇ ಮಾಡಿದ್ದು ಇದನ್ನು, ಈ ಋಷಿಗಳು ಮಾಡಿದ್ರು. ಅದಕ್ಕೆ ನಾನು ಹೇಳಿದ್ದು, ಋಷಿ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಇವ್ರು ಹೆಂಗಿದನ್ನು ಬೆಳೆಸಿದ್ರು. ಏನು ಋಷಿ ಪರಂಪರೆ ಅಂದರೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಥ ಅಡಾಪ್ಟಬಿಲಿಟಿ, ರಿಜಿಡ್ನೆಸ್ ಅಲ್ಲ, ಯುಗಾನುಕೂಲ ಪರಿವರ್ತನೆ. ಕಾಲಧರ್ಮ ಹೇಗಿದೆಯೋ ಅದಕ್ಕೆ ನಾವು ಸೇರಿಕೊಂಡು ನಿಜವಾದ ಶಾಶ್ವತವಾದ ಧರ್ಮವನ್ನು ಉಳಿಸಿದ್ರಾಯ್ತಪ್ಪ ಅಷ್ಟೇ. ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ.